परंपरे मत्तु संप्रदायगळिगे यावुदे धक्के बारदंते कोविड नियमगळिगे अनुगुणवागि कोक्केश्री सुब्रह्मण्य देवस्थानदल्लि चंपाषष्ठी जात्रोत्सववु नडेयलिदे एंदु मुजरायि हागू बंदरु मीनुगारिके सचिव कोटा श्रीनिवास पूजारी हेळिदरु। कोक्के क्षेत्रक्के आगमिसि देवर दर्शनद बळिक मातनाडिद इवरु कस्तूरी रंगन वरदि हिन्नेलेयल्लि केंद्रदिंद राज्य सरकारक्के बंद सूचनेगळिगे राज्य सरकारवु यावुदे मार्गसूची सिद्धपडिसिल्ल। ई वरदि मूलक रैतरन्न ओक्कलबिसुवुदागलि तोंदरे कोडुवुदागलि माडुवुदिल्ल, जनर बदुकिगे तोंदरेयागदंते परिसर उळिसलु नावु बद्धरागिद्देवे एंदु हेळिदरु। ಈ ಸಂದರ್ಭದಲ್ಲಿ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವ ಶಾಸಕ ಎಸ್ ಅಂಗಾರ, ದೇವಸ್ಥಾನದ ಆಡಳಿತಾಧಿಕಾರಿ ಮತ್ತು ಅಪರ ಜಿಲ್ಲಾಧಿಕಾರಿ ರೂಪಾ ಎಂಜೆ ಉಪಸ್ಥಿತರಿದ್ದರು। ಸಾಂಪ್ರದಾಯಿಕ ದಕ್ಕೆಲ್ಲರಂತೆ ಸಾಂಕೇತಿಕವಾಗಿ ಸಾಂಪ್ರದಾಯಿಕವಾಗಿ ನಿಮಿಷಕ್ಕೆ ಬೇಕಾದಂತ ಯೋಜನೆ ರೂಪಿಸಿದ್ದೀವಿ। ಈಗ ನಿಮಗೆ ಗೊತ್ತಲ್ಲ, ಈ ಕೊರೋನಾ ಬಂದಾಗ ನಾವು ಸಾಮ್ರಾಜ್ಯದ ಸೇನೆ ಲಕ್ಷಾಂತರ ಜನ ಸೇನೆ ಸಂಭ್ರಮಿಸುತ್ತಿಲ್ಲ, ಅದಕ್ಕೋಸ್ಕರ ಈ ಸಂಪ್ರದಾಯವನ್ನು ಸಾಂಕೇತಿಕವಾಗಿ ಎಲ್ಲವನ್ನೂ ಮಾಡಿ ಸಂಪ್ರದಾಯವನ್ನು ಮುಗಿಸಿ ದೇವಸ್ಥಾನದ ಒಂದು ಹಬ್ಬದ ಪರಂಪರೆಯನ್ನು ಉಳಿಸ್ಕೊಳ್ಳೋದು ತೀರ್ಮಾನ ಮಾಡಿದ್ದೇವೆ। ಅಲ್ಲಿರುವಂಥ ಉಳು ಸೇವೆಗಳ ಪ್ರಶ್ನೆ ಪತ್ರಗಳು ಅಥವಾ ರಕ್ತದ ಪ್ರಶ್ನೆ ಪತ್ರಗಳು ಎಲ್ಲವೂ ಸಾಂಕೇತಿಕವಾಗಿ ನಡೆಯುತ್ತೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ, ವ್ಯವಸ್ಥೆಗಳು ಆಗಿದೆಯಲ್ಲ ಸರ್। ರಥ ಸೇವಾರ್ಥಿಗಳು ಇರ್ತಾರೆ, ರಥ ಎಳಿಲಿಕ್ಕೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ, ಅದಕ್ಕೆ ಆ ಸೇವಾರ್ಥಿಗಳಿಗೆ ನಾವು ರಥ ಎಳಿಲಿಕ್ಕೆ ಅವಕಾಶ ಇಲ್ಲ। ಸಾಂಕೇತಿಕವಾಗಿ ರಥ ಎಳೆಯುವಂಥ ಸಂಪ್ರದಾಯಗಳು ಮಾಡಬಹುದೇ ನ ಸಿಬ್ಬಂದಿಗಳ ಪ್ರಕಾರ, ಇದೆಲ್ಲವೂ ಕೂಡ ಸಂಪ್ರದಾಯವನ್ನು ಉಳಿಸ್ಕೊಡ್ತೇವೆ, ಏನೇನು ಸಂಪ್ರದಾಯ ಇದೆ ಎಲ್ಲ ಉಳಿಸ್ಕೊಡ್ತೇವೆ। ಆದರೆ ಕೊರೋನಾ ಕೂಡ ನಮ್ಮ ಕೊರೋನಾ ಗೈಡ್ಲೈನ್ ಕೂಡ ಕೋವಿಡ್ ಗೈಡ್ಲೈನ್ ಕೂಡ ಗಮನ ಇಟ್ಕೊಂಡು ಸಾಂಕೇತಿಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ। ಎಲ್ಲ ಕೆಲಸಗಳು ಆಗಿ ಸಾಂಕೇತಿಕ ಸರಿ ಸರ್, ಈಗ ಸೇವೆ ಮಾಡದಿದ್ರೆ ತುಂಬ ಲಾಸ್ ಆಗ್ತದಲ್ಲ, ಈಗ ಅಲ್ಲ ಸೇವೆ ಬರೋ ಇನ್ಕಮ್ ಕಮ್ಮಿ ಆಗ್ತದೆ, ಅಲ್ಲ ನೀವು ಇನ್ಕಮ್ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಹೊಸ ಎಷ್ಟು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ। ಯಾಕಂದರೆ ನಮ್ಮ ಮೈಸೂರಿನ ದಸರಾ ನೀವು ನೋಡಿದ್ದೀರಿ, ಸಭಾ ಕಾರ್ಯಕ್ರಮಕ್ಕೆ 100 ಜನಕ್ಕೆ ಸೀಮಿತ ಮಾಡಿಬಿಟ್ಟಿದ್ದಾರೆ, ಎಲ್ಲ ಕಾರ್ಯಕ್ರಮಗಳನ್ನು ಸಾಂಕೇತಿಕವಾಗಿ ಮಾಡಿದ್ದಾರೆ। ಹಾಗಾಗಿ ನಾವು ಕೂಡ ಈ ಹಬ್ಬದ ದಿನಗಳನ್ನು ಕೋವಿಡ್ ಇರುವುದರಿಂದ ನಾವು ಆದಾಯವನ್ನೇ ಗಮನಿಸೋದು ಕಷ್ಟ, ಕೋವಿಡ್ ಇರುವುದರಿಂದ ಆದಾಯ ಕಡಿಮೆ ಆಗ್ತದೆ ಅಂತೇಳಿ ನಾವು ಕೇಳಿ ನಿಯಮಗಳನ್ನು ಮೀರಿ ಮಾಡೋದು ಕಷ್ಟ ಅನಿಸುತ್ತೆ। ಆದರೆ ಪರಂಪರೆ ಕಟ್ಟುಪಾಡು ನಿಯಮಗಳನ್ನು ಪಾಲಿಸಿ ಸಂಪ್ರದಾಯವನ್ನು ಪಾಲಿಸಿಕೊಂಡು ಸಾಂಕೇತಿಕವಾಗಿ ಎಲ್ಲ ಶಿಷ್ಟಾಚಾರಗಳನ್ನು ಮಾಡ್ತೀವಿ। ಅಲ್ಲ ಸರ್, ಈಗ ಸೇವೆ ಮಾಡುವವರಿಗೆ ಕನಿಷ್ಠ ಮೊದಲು 5 ಪಾಸ್ ಇತ್ತು, ಅದನ್ನು ಕಮ್ಮಿ ಮಾಡಿಬಿಟ್ಟು 1-2 ಮಾಡಲಿಕ್ಕೆ ನೀವು ಏನೇನು ಸಲಹೆಗಳನ್ನು ಕೊಟ್ಟಿರೋ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು। ಆದ ನಮ್ಮೆಲ್ಲ ಕಾರ್ಯಕ್ರಮ ಕೂಡ ಕೋವಿಡ್-19 ಗೈಡ್ಲೈನ್ ಒಳಗೆ ಬರುತ್ತೆ। ಡಿಸೆಂಬರಲ್ಲಿ ಮನೆ ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ। ಮೀನುಗಾರಿಕಾ ಇಲಾಖೆಯ ಮೂಲಕ ಆತ್ಮನಿರ್ಭರ ಕಲ್ಪನೆಗೋಸ್ಕರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತ್ಮನಿರ್ಭರ ಕರುಣವಾಗಿ ಕಾರ್ಯಕ್ರಮ ಹಾಕೊಳ್ಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ। ನಮ್ಮ ಮೀನುಗಾರಿಕೆ ಇಲಾಖೆಯಲ್ಲಿ 10,000 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಅಂತ ಒಂದು ಕಾರ್ಯಕ್ರಮ ಪಂಜರ ಕೃಷಿ ಅಂತ, ಆ ಪಂಜರ ಕೃಷಿ ಮಾಡುವವರಿಗೆಲ್ಲರಿಗೂ ಕೂಡ ಕಿಸಾನ್ ಕಾರ್ಡಲ್ಲಿ 2 ಲಕ್ಷ ಸಾಲ ಕೊಡ್ತೇವೆ।